ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆಯೇ ಜ್ಯೋತಿ ಮಲ್ಲಾರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವೆಲ್ಲರೂ ಇವತ್ತಿನ ದಿನ ವಿಶ್ವದಲ್ಲೇ ಅತಿ ಹೆಚ್ಚು ಶಕ್ತಿಯುತವಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಾದಂಥ ತ್ರಿಮೂರ್ತಿಗಳ ಕಥೆಯನ್ನು ನೋಡ್ತಾ ಹೋಗೋಣ ಸರಳತೆ ಪ್ರಾಮಾಣಿಕತೆ ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ ಚಲಬಿಡದ ಬಿಡದ ದ್ಯೋತಕ ಧ್ಯಾನ ತೋರಿಕೆ ಮತ್ತು ಆಡಂಬರದ ಪೂಜೆಯನ್ನ ಬಯಸದ ಮಹಾದೇವ ಅಲಂಕಾರ ಪ್ರಿಯನೂ ಅಲ್ಲ ಆಡಂಬರ ಪ್ರಿಯನೂ ಅಲ್ಲ ಭಸ್ಮವನ್ನ ಬಳಿದುಕೊಂಡು ಹುಲಿ ಚರ್ಮವನ್ನ ಹೊದ್ದು ಶುಭ್ರ ಆಕಾಶದಲ್ಲಿ ತೇಲುತ್ತಿರುವಂತಹ ಚಂದ್ರನಂತಿರುವ ಶಿವನಿಗೆ ಶ್ರೇಷ್ಠವಾಗಿರುವಂತಹ ಬಿಲ್ವಪತ್ರೆ ತುಳಸೀ ದಳಗಳಿಂದ ಅಲಂಕಾರವನ್ನ ಮಾಡಿ ಹಾಲು ಅಥವಾ ನೀರಿನಿಂದ ಅಭಿಷೇಕವನ್ನ ಮಾಡಿ ಸರಳ ಮನಸ್ಸಿನಿಂದ ಪರಮ ಶಿವನನ್ನ ನೆನೆದು ಪೂಜಿಸಿ ರೆ ಶಿವನ ಶಿರಸನ್ನ ನೋಡಬಹುದಂತೆ ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ಶಕ್ತಿಯುತವಾಗಿರುವಂತಹ ತ್ರಿಮೂರ್ತಿಗಳ ಕಥೆಯಲ್ಲಿ ವಿಷ್ಣು ಮತ್ತು ಬ್ರಹ್ಮನು ಶಿವನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಪಣತೊಟ್ಟಾಗ ಏನಾಗುತ್ತೆ ಹಾಗೆಯೇ ಈ ಜಗತ್ತಲ್ಲಿ ನನಗಿಂತ ಬಲಶಾಲಿಯಾದವರು ಯಾರೂ ಇಲ್ಲ ನನ್ನನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅಹಂಕಾರದಿಂದ ಮೆರಿತಾ ಇರ್ತಾನೆ ಬ್ರಹ್ಮ ಇಂತಹ ಅಹಂಕಾರವನ್ನು ತೋರಿದಂತಹ ಬ್ರಹ್ಮನಿಗೆ ಎಲ್ಲರಿಗಿಂತ ಬಲಶಾಲಿ ಎಂದು ತೋರಿದರೆ ಮುಂದೇನಾಗುತ್ತದೆ ಅಂತ ಹೇಳಿ ಶಿವನಿತ್ತ ಶಾಪವೇನು ಬ್ರಹ್ಮನಿಗೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಒಂದು ದಿನ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಮತ್ತೆ ವಿಷ್ಣು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅನ್ನೋಂಥ ವಿಷಯಕ್ಕೆ ಜಗಳ ನಡೀತಾ ಇರುತ್ತೆ ವಾಗ್ವಾದ ನಡೀತಾ ಇರುತ್ತೆ ಬ್ರಹ್ಮ ಏನು ಹೇಳ್ತಾನೆ ಅಂದರೆ ನಾನು ಶಿವ ಮತ್ತು ವಿಷ್ಣುವಿಗಿಂತ ಅತಿ ಬಲಶಾಲಿಯಾದವ ಅಂತ ಹೇಳಿ ಅಹಂಕಾರದಿಂದ ಹೇಳ್ತಿರ್ತಾನೆ ಹೀಗೇನೆ ವಿಷ್ಣು ಮತ್ತೆ ಬ್ರಹ್ಮ ಇಬ್ಬರೂ ಕೂಡ ವಾಗ್ವಾದವನ್ನು ಮಾಡ್ಕೊಳ್ತಿರ್ತಾರೆ ಇವರಿಬ್ಬರ ವಾಗ್ವಾದವನ್ನು ನೋಡಿದಂಥ ಅಲ್ಲಿರುವ ದೇವಾನುದೇವತೆಗಳಿಗೆ ಇವರಿಬ್ಬರನ್ನು ಸಮಾಧಾನ ಮಾಡೋದು ಕಷ್ಟವಾಗ್ಬಿಡುತ್ತೆ ಆಗ ಪರಮ ಬೇಡ್ಕೊಳ್ತಾರೆ ದೇವಾನು ದೇವತೆಗಳು ಹೇಗಾದರೂ ಮಾಡಿ ಇವರಿಬ್ಬರ ಜಗಳವನ್ನು ಶಮನ ಮಾಡುವಂತೆ ಕೋರ್ಕೊಳ್ತಾರೆ ಶಿವನಿಗೆ ಆದರೆ ಇಬ್ಬರ ಜಗಳ ನಿಲ್ಲೋದೇ ಇಲ್ಲ ಬ್ರಹ್ಮ ನಾನು ಬಲಶಾಲಿ ಅಂತ ಹೇಳ್ತಾನೆ ವಿಷ್ಣು ನಾನು ಕೂಡ ಬಲಶಾಲಿ ಅಂತ ಹೇಳ್ತಾನೆ ಆದರೆ ಬ್ರಹ್ಮನ ಅಹಂಕಾರವನ್ನು ನಿಲ್ಲಿಸಲು ಸಾಧ್ಯ ಅಂತ ಅಂದರೆ ಶಿವನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅರಿತಂಥ ವಿಷ್ಣು ಏನು ಮಾಡ್ತಾನೆ ಅಂತಂದರೆ ಕೈಲಾಸಕ್ಕೆ ಶಿವನನ್ನು ಭೇಟಿಯಾಗಬೇಕು ಅಂತ ಹೇಳಿ ಹೋಗ್ತಾನೆ ಅಲ್ಲಿ ಹೋಗಿ ಶಿವನನ್ನು ಭೇಟಿಯಾಗಿ ಬ್ರಹ್ಮನ ನಡತೆಯನ್ನೆಲ್ಲ ವಿವರಿಸ್ತಾನೆ ಆಗ ಶಿವನು ಹೇಳ್ತಾನೆ ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನು ತಿಳಿಬೇಕು ಅಂತ ಅಂದರೆ ನಾನೊಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತೇನೆ ಆ ಸ್ಪರ್ಧೆಯಲ್ಲಿ ಗೊತ್ತಾಗುತ್ತೆ ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ತಿರೋ ಅವರೇ ಶ್ರೇಷ್ಠರು ಅಂತ ಹೇಳಿ ಹೇಳ್ತಾನೆ ಹೋಗಿ ಈ ವಿಷಯವನ್ನು ಬ್ರಹ್ಮನಿಗೆ ಮುಟ್ಟಿಸು ನಂತರ ನಾನು ಬರ್ತೇನೆ ಅಂತ ಹೇಳಿ ಶಿವ ಹೇಳ್ತಾನೆ ಆಗ ಶಿವನ ಮಾತಿನಂತೆ ವಿಷ್ಣು ಏನು ಮಾಡ್ತಾನೆ ಮತ್ತೆ ಬ್ರಹ್ಮಲೋಕಕ್ಕೆ ವಾಪಸ್ ಬಂದ್ಬಿಟ್ಟು ಬ್ರಹ್ಮನ ಬಳಿ ಬಂದು ಶಿವನ್ ಹೇಳಿದಂಥ ವಿಷಯವನ್ನೆಲ್ಲ ಹೇಳ್ತಾನೆ ಆದರೆ ಮದವೇರಿದಂಥ ಆನೆಯಂತಿದ್ದಂತಹ ಬ್ರಹ್ಮನಿಗೆ ವಿಷ್ಣುವಿನ ಯಾವ ಮಾತು ಕೇಳಿಸ್ಕೊಳ್ಳೋದಿಲ್ಲ ಆದರೆ ವಿಷ್ಣು ಬೇಜಾರಾಗೋದಿಲ್ಲ ಇರಲಿ ಇವನ ಸ್ವಭಾವ ನನಗೆ ಗೊತ್ತಿದ್ದದ್ದೇ ಅಲ್ವಾ ಕೇಳಿಸಿಕೊಳ್ಳದಿದ್ದರೇನಂತೆ ಇವನನ್ನು ಕೇಳಿಸಿಕೊಳ್ಳುವಂತೆ ನಾನು ಮಾಡ್ತೇನೆ ಅಂತ ಹೇಳಿಬಿಟ್ಟು ನಿಧಾನವಾಗಿ ಬ್ರಹ್ಮದೇವನ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ತಾನೆ ಬ್ರಹ್ಮದೇವ ಶಿವನ ಬಗ್ಗೆ ಹೇಳಿದರೆ ಇವನಿಗೆ ಬೇಗ ಎಚ್ಚೆತ್ಕೊಳ್ತಾನೆ ಕೇಳಿಸ್ಕೊತಾನೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವ ನಾನು ಈ ಜೀವಮಾನದಲ್ಲಿ ಶಿವನ ಮೇಲಿನ ತಲೆಯನ್ನು ನಾನು ನೋಡಿಲ್ಲ ನೀನೇನಾದರೂ ನೋಡಿದೀಯಾ ಅಂತ ಹೇಳಿಬಿಟ್ಟು ಕೇಳ್ತಾನೆ ವಿಷ್ಣು ಆಗ ಶಿವನ್ ಬಗ್ಗೆ ಕೇಳಿದ ತಕ್ಷಣನೇ ಅವನಗಿಂತ ನಾನು ಬಲಶಾಲಿ ಅಂತ ಹೇಳಿ ಅವ್ನು ಮೆರಿತಾ ಇರ್ತಾನಲ್ಲ ಹಾಗಾಗಿ ಅಯ್ಯೋ ಈ ಜನ್ಮದಲ್ಲಿ ನಿನ್ನಿಂದ ಸಾಧ್ಯವಿಲ್ಲ ಬಿಡು ಅದು ನಾನಾಗಿದ್ದರೆ ಸುಲಭವಾಗಿ ನೋಡಿಬಿಡ್ತಿದ್ದೆ ಈಗಲೇ ನೋಡಿಬಿಡ್ತಿದ್ದೆ ಅಂತ ಹೇಳಿ ಹೇಳ್ತಾನೆ ಬ್ರಹ್ಮದೇವ ವಿಷ್ಣು ಇದೇ ಸರಿಯಾದಂಥ ಸಮಯ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾನೆ ಹಾಗಾದರೆ ನೋಡೇ ಬಿಡೋಣವಾ ಇದರಲ್ಲಿ ಯಾರು ಮೊದಲು ಅಂತ ಹೇಳಿ ಯಾರು ಶಿವನ ತಲೆಯನ್ನು ಮೊದಲು ನೋಡ್ತೀವಿ ಅಂತ ಹೇಳಿ ಪಣಕ್ಕಿಳಿಯೋಣ ಅಂತ ಹೇಳಿ ಇಬ್ಬರು ಪಣಕ್ಕಿಳಿತಾರೆ ಕೊನೆಯಲ್ಲಿ ಇಬ್ಬರು ಕೂಡ ಶಿವನ ಶಿರಸನ್ನು ಕಂಡುಹಿಡಿಯಲು ಕೈಲಾಸ ಪರ್ವತಕ್ಕೆ ತೆರಳುತ್ತಾರೆ ಆಗ ಇವರಿಬ್ಬರನ್ನು ನೋಡಿದಂತ ಶಿವನು ಬೃಹದಾಕಾರವಾದಂಥ ಅಗ್ನಿಕಂಬದ ರೂಪದಲ್ಲಿ ಬಂದು ನಿಂತು ನನ್ನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಿರಿ ಆಗ ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿ ನಾನು ಹೇಳ್ತೇನೆ ಅಂತ ಹೇಳಿ ಹುಡುಕ್ಲಿಕ್ಕೆ ಹೇಳ್ತಾನೆ ಆಗ ಬ್ರಹ್ಮ ಹಂಸದ ರೂಪವನ್ನು ತಾಳ್ಬಿಟ್ಟು ಅಗ್ನಿಕುಂಡದ ಶಿರವನ್ನು ಹುಡುಕ್ಲಿಕ್ಕೆ ಮೇಲ್ಮುಖವಾಗಿ ಹೊರಡ್ತಾನೆ ವಿಷ್ಣು ವರಹಾವತಾರವನ್ನು ತಾಳ್ಬಿಟ್ಟು ಕಂಬದ ತಳವನ್ನು ನೋಡುವುದಾಗಿ ಪಾತಾಳ ಕಿಳಿತಾನೆ ಎಷ್ಟು ಮುಂದೆ ಮುಂದೆ ಸಾಗಿದರೂ ಕೂಡ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕಂಬದ ಅಂತ್ಯವೇ ಸಿಗೋದಿಲ್ಲ ಇವರು ಎಷ್ಟು ಮುಂದೆ ಸಾಗ್ತಾರೋ ಅಷ್ಟು ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇರುತ್ತೆ ಆ ಕಂಬ ಅನಂತವಾಗಿರುವಂಥ ಶಿವನ ಶಕ್ತಿಯನ್ನು ನೋಡಿದಂಥ ವಿಷ್ಣುವಿಗೆ ಸತ್ಯದ ಅರಿವಾಗುತ್ತೆ ಇನ್ನು ಮುಂದೆ ನಾನು ಹುಡುಕ್ತಾ ಕೂತ್ಕೊಂಡ್ರೆ ಸಾಧ್ಯವಿಲ್ಲ ನನ್ನ ಸತ್ಯವನ್ನು ನಾನು ವಿಷ್ಣುವಿನಲ್ಲಿ ಒಪ್ಪಿಕೊಳ್ಳಬೇಕು ನನ್ನ ಸೋಲನ್ನು ಒಪ್ಪಿಕೊಂಡು ಮತ್ತೆ ಮರಳುತ್ತೇನೆ ಅಂತ ಹೇಳಿ ಶಿವನ ಬಳಿಗೆ ಬಂದುಬಿಡ್ತಾನೆ ವಿಷ್ಣು ಆದರೆ ಬ್ರಹ್ಮ ಮಾತ್ರ ತನ್ನ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ ತನ್ನ ಕೆಲಸವನ್ನು ಮುಂದುವರಿಸ್ತಾನೆ ಇರ್ತಾನೆ ಹೀಗೆ ಹುಡುಕ್ತಿದ್ದಂತಹ ಸಮಯದಲ್ಲಿ ಅವನಿಗೆ ಕೇತಕಿ ಪುಷ್ಪ ಒಂದು ಸಿಗುತ್ತೆ ಆ ಶಿವನ ಜಡೆಯಿಂದ ಕೆಳಗೆ ಬೀಳುತ್ತಿದ್ದಂತಹ ಕೇತಕಿ ಪುಷ್ಪದ ಬಳಿ ಹೋಗಿಬಿಟ್ಟು ಬ್ರಹ್ಮ ಏನು ಕೇಳ್ತಾನೆ ಅಂದರೆ ನೀನು ಎಲ್ಲಿಂದ ಬೀಳುತ್ತಿದ್ದೀಯಾ ಹೇಳು ಅಂತ ಹೇಳಿ ಕೇಳ್ತಾನೆ ಆಗ ಬ್ರಹ್ಮನ ನೋಡಿದಂತಹ ಪುಷ್ಪ ಕೂಡ ಸುಳ್ಳು ಹೇಳಿಬಿಡುತ್ತೆ ನಾನು ಅಗ್ನಿಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂಬಂಥ ಉತ್ತರವನ್ನು ನೀಡುತ್ತಂತೆ ಆಗ ಬ್ರಹ್ಮ ಶಿವನಲ್ಲಿಗೆ ಬಂದ್ಬಿಟ್ಟು ಕೇತಕಿ ಪುಷ್ಪವನ್ನ ತೋರಿಸಿ ನಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿದೆ ಅಲ್ಲಿಂದಲೇ ಕೇತಕಿ ಪುಷ್ಪವನ್ನ ತಂದಿರುವುದಾಗಿ ಹೇಳ್ತಾನೆ ಆದರೆ ಶಿವನಿಗೆ ಗೊತ್ತಿಲ್ವಾ ಇವರಿಬ್ಬರು ಕೂಡ ಸುಳ್ಳು ಹೇಳ್ತಿರೋದು ಹಾಗಾಗಿ ಏನು ಮಾಡ್ತಾನೆ ಶಿವ ಅಂದರೆ ಕೊನೆಗೆ ಇವರಿಬ್ಬರ ಮೋಸವನ್ನು ಅರಿತುಬಿಟ್ಟು ಬ್ರಹ್ಮನನ್ನು ಯಾರೂ ಕೂಡ ಪೂಜಿಸಬಾರ್ದು ಹಾಗೆಯೇ ಎಲ್ಲೂ ಕೂಡ ದೇವಸ್ಥಾನಗಳಿರಬಾರ್ದು ಎಲ್ಲೂ ಕೂಡ ವಿಶೇಷ ಭಕ್ತರಿರಬಾರ್ದು ಬ್ರಹ್ಮನಿಗೆ ಅಂತ ಹೇಳಿ ಶಾಪವನ್ನು ಕೊಡ್ತಾನಂತೆ ಹಾಗೆಯೇ ಅದರ ಜೊತೆಗೆ ಬ್ರಹ್ಮನಿಗೋಸ್ಕರ ಬ್ರಹ್ಮನ ಜೊತೆ ಸೇರಿ ಸುಳ್ಳು ಹೇಳಿದಂಥ ಹೂವಿಗೂ ಕೂಡ ಆ ಹೂವನ್ನು ಕೂಡ ನನ್ನ ಪೂಜೆಗೆ ಬಳಸುವಂತಿಲ್ಲ ನನ್ನ ಪೂಜೆಯಲ್ಲಿ ಭಕ್ತರು ಆ ಹೂವನ್ನು ಎಲ್ಲೂ ಬಳಸುವಂತಿಲ್ಲ ಹಾಗೆಯೇ ನಿನ್ನ ಜೊತೆಗೆ ವಿಷಪೂರಿತ ಹಾವು ವಾಸವಾಗಲಿ ಅಂತ ಹೇಳಿಬಿಟ್ಟು ಶಾಪವನ್ನು ಕೊಡ್ತಾನಂತೆ ಹಾಗಾಗಿನೇ ಬ್ರಹ್ಮನಿಗೆ ಇದರಿಂದ ಏನು ತಿಳಿಯುತ್ತೆ ಅಂತ ಅಂದರೆ ನಾವು ಭಕ್ತಿಯಿಂದ ಶಿವನಿಗೆ ತಲೆಬಾಗಿದ್ರೆ ಅವನ ಶಿರಸ್ಸನ್ನು ನೋಡ್ಬೋದು ಅಂತ ಹೇಳಿ ತಿಳಿಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಕೂಡ ಬರುವ ಶಿವರಾತ್ರಿಯಂದು ಶಿವನಿಗೆ ಶಿರಬಾಗಿ ಅವನನ್ನು ಭಕ್ತಿಯಿಂದ ಪೂಜೆ ಮಾಡೋಣ ಅವನ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತೀನಿ ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ತಿಳ್ಕೊಳ್ತೀನಿ ಖಂಡಿತವಾಗ್ಲೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರೀತಿಯಿಂದ ಯಾರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್